ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಓಂ ಸ್ವಸ್ತಿ. ದಿನಕರನು ದೀಪವನ್ನಿಚ್ಚಿಸದಂತೆ, ಕೃತಾಂತನು ಭೂತಗಳಿಗೆ ಹೆದರದಂತೆ, ಅಮೃತವು ಮರಣಕ್ಕೆ ಅಂಜದಂತೆ, ಆಕಾಶವು ನೆರಳನ್ನು ಅಪೇಕ್ಷಿಸದಂತೆ, ಕ್ಷೀರಾಂಬುದಿಯು ಅನ್ನಕ್ಕೆ ಅಲ್ಪಿರಿಯದಂತೆ, ಸ್ವಪ್ರಕಾಶಕನಾಗಿ ಮೆರೆಯುತ್ತಿರುವ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸಿದ್ಧಾರೂಢ ಸದ್ಗುರುಗಳನ್ನು ಕುಡಿತು ಸುಂದರವಾಗಿ ಸ್ತುತಿಸ್ತಾರೆ ನೋಡ್ರಿ. ಅಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾರೆ. ಏನಂದ್ರೆ, ದಿನಕರನು ದೀಪವನ್ನಿಚ್ಚಿಸದಂತೆ. ದಿನಕರ ಅಂದ್ರೆ ಸೂರ್ಯ ಯಾವಾಗಲೂ ಸಹಿತ ದೀಪವನ್ನು ಅಪೇಕ್ಷೆ ಮಾಡುವುದಿಲ್ಲ. ದೀಪದ ಮೂಲನ ಸೂರ್ಯನಿದ್ದಾನ. ಅದಕ್ಕಾಗಿ ಮತ್ತು ಕೃತಾಂತನು ಭೂತಗಳಿಗೆ ಹೆದರದಂತೆ. ಪರಮೇಶ್ವರ ನೋಡ್ರಿ, ಅವಿರೋದನ ಸ್ಮಶಾನದೊಳಗೆ ಅವ ಯಾಕೆ ಭೂತಗಳಿಗೆ ಹೆದರ್ತಾನ? ಅವನೇ ಭೂತನಾತ. ಮತ್ತು ಅಮೃತವು ಮರಣಕ್ಕೆ ಹೆದರದಂತೆ. ಅಮರತ್ವವನ್ನು ಕೊಡುವುದನ ಅಮೃತ. ಆ ಅಮೃತ ಸಾವಿಗೆ ಯಾಕೆ ಹೆದರ್ತೈತಿ? ಹೆದರದಿಲ್ಲ. ಆಕಾಶ ನೆರಳನ್ನಪೇಕ್ಷಿಸದಂತೆ. ನೋಡ್ರಿ, ಆಕಾಶ ಎಂದರೆ ನೆರಳ ಅಪೇಕ್ಷೆ ಮಾಡ್ತೈತನ? ಎಲ್ಲವನ್ನೂ ಮೀರಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರುವಂಥ ಆಕಾಶ ಎಂದು ನೆರಳನ್ನು ಅಪೇಕ್ಷೆ ಮಾಡುವುದಿಲ್ಲ ಅಂತ ಹೇಳ್ತಾರೆ ನೋಡ್ರಿ. ಮತ್ತು ಕ್ಷೀರಾಂಬುದಿಯು ಅನ್ನಕ್ಕೆ ಅಲ್ಪಿರಿಯದಂತೆ ಅಂತ ಹೇಳ್ತಾರೆ. ಹಾಲು ಕಡಲಿರ್ತೈತಲ್ಲ, ಹಾಲಿನ ಕಡಲು ಅಂತ ನೋಡ್ರಿ. ಕ್ಷೀರಾಂಬುದಿ ಹಾಲಿನ ಕಡಲು ಯಾವಾಗಾದರೂ ಅನ್ನವನ್ನು ಅಪೇಕ್ಷೆ ಪಡ್ತೈತೇನ? ಇಲ್ಲ. ಆ ಪ್ರಕಾರವಾಗಿ ಯಾವುದಕ್ಕೂ ಅಪೇಕ್ಷೆಯನ್ನು ಪಡಲಾರದ ನಿರಾಭಾರಿಯಾಗಿ ಇರುವಂತಹ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳಿಗೆ ಬಹುಪರಾಕ್ ಅಂಥೇಳಿ ಸ್ತುತಿ ಮಾಡಿದರು ನೋಡ್ರಿ. ಸಿದ್ಧಾರೂಢರು ಹುಬ್ಬಳ್ಳಿಯನ್ನು ಕೈಲಾಸ ಮಾಡಿದ್ರಂತೇಳಿಕರೆ ನಿಮಗೆಲ್ಲ ಹೇಳ್ಕೊತ ಬಂದಿನ. ಸಿದ್ಧಾರೂಢ ಸದ್ಗುರು ತಂದೆ, ಉದ್ಧಾರಾದೇವ ನಿಮ್ಮಿಂದೆ, ನಿಮ್ಮ ದರ್ಶನವಾದಿಂದೆ, ನಿಮ್ಮ ಪಾದಕ ಬಿದ್ದಿಂದೆ, ನಿಮ್ಮ ವಾಕ್ಯವ ಕೇಳಿಂದೆ, ಸಂಶಯವೆಲ್ಲ ಅಳಿದಿಂದೆ ಅಂತ ಹೇಳಿದ್ರಲ್ಲ. ಸಿದ್ಧಾರೂಢ ಎಂಥಾತ? ಬೇಡಿದ ವರಗಳ ಕೊಡುವಾತ. ಸಿದ್ಧಾರೂಢ ಭಗವಂತ ಭೂಮಿಗೆ ಇಳಿದನು ಬೇಕಂತ. ಸಿದ್ಧಾರೂಢರ ಅಂಗಾರ ಎಲ್ಲರಿಗಾಯಿತೋ ಬಂಗಾರ. ಸಿದ್ಧಾರೂಢರ ಶೃಂಗಾರ ನೋಡಲು ದುಃಖವು ಪರಿಹಾರ. ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು. ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂಥೇಳಿ ಅನೇಕ ರೀತಿಯಿಂದ ಸದ್ಭಕ್ತರು ಸೇರಿಸಿ ಸದ್ಗುರು ಸಿದ್ಧಾರೂಢರನ್ನು ಗುಣಗಾನ ಮಾಡಿದರು. ಅಂತಹ ಸದ್ಗುರುವಿನ ಸ್ಮರಣೆಯನ್ನು ಮಾಡಬೇಕಂದ್ರೆ, ಅಂತಹ ಸದ್ಗುರುವಿನ ಕೃಪಾ ಕಟಾಕ್ಷವನ್ನು ಹೊಂದಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯವಿದ್ದರೆ ಮಾತ್ರ ಸಾಧ್ಯ ಐತಿ. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ಅನೇಕ ಲೀಲೆಗಳನ್ನು ಮಾಡ್ಕೊತ ಬಂದರು. ಅವರು ಮಾಡಿದಂತಹ ಅನೇಕ ಲೀಲೆಗಳನ್ನು ಸಿದ್ಧಾರೂಢರ ಗ್ರಂಥದಲ್ಲಿ ಅತ್ಯಂತ ಸುಂದರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂಥದರಲ್ಲಿ ಒಂದು ಸುಂದರವಾದಂಥ ಸಿದ್ಧಾರೂಢ ಸದ್ಗುರುವಿನ ಪವಾಡವನ್ನು ನಾವೆಲ್ಲರೂ ಸಹಿತ ಇವತ್ತು ಕೇಳಿ ಧನ್ಯರಾಗೋಣ. ಜನನ ಮರಣದ ದುಃಖ ಭವಜೀವಿಗುಂಟೆಂದೇ, ಗುರುಪಾದ ನಂಬಿದರೆ ಭಯವಿಲ್ಲೆಂದೇ, ಮೋಕ್ಷ ಬಂಧನಕ್ಕೆ ಸಿಲುಕಬೇಡೆಂದೇ, ಯೋಗಿ ತ್ಯಾಗಿಗಳಲ್ಲಿ ವಿರಸವು ಬೇಡೆಂದೇ ಅಂಥೇಳಿ ಗರ್ಗದ ಮಡಿವಾಳಜ್ಜವರು ಹೇಳಿದಂಗೆ ನಾವೆಲ್ಲರೂ ಸಹಿತ ಏನು ಮಾಡೋಣ ಅಂತಂದ್ರೆ, ಸಂಸಾರದೊಳಗೆ ಯಾವ ರೀತಿಯ ದುಃಖವಿದ್ದರೂ ತಾಪತ್ರಯವಿದ್ದರೂ ಸದ್ಗುರುವಿನ ಪಾದದ ಮೇಲೆ ನಂಬಿಕೆಯನ್ನು ಇಟ್ಟು ನಿಶ್ಚಿಂತರಾಗಿ ಅವನು ಮಾಡಿರುವಂಥ ಲೀಲೆಗಳನ್ನು ಕೇಳಿ ಪುನೀತರಾಗೋಣ.
ಕಮಲನೇತ್ರನೇ ಪುಣ್ಯಗಾತ್ರನೇ ಅಖಿಲ ಭುವನದ ಸೂತ್ರನೇ ಅಮಲ ಹೃದಯನೇ ಭಕ್ತ ಸದಯನೇ ದೀನ ಜನ ಸಂಮಿತ್ರನೇ ವೇದಸ್ಥವನ ಸುಪಾತ್ರನೇ ನೀ ಸರ್ವವ್ಯಾಪಿ ಪವಿತ್ರನೇ ಕ್ರೋಧವ್ಯಾಘ್ರನ ಶಾಂತಪಡಿಸುತ್ತ ರಕ್ಷಿಸೋ ಸುಚರಿತನೇ ಅಂಥೇಳಿ ಸಿದ್ಧಾರೂಢಪ್ಪುಗಳನ್ನು ಆ ಕಥಾ ಆರಂಭದಲ್ಲಿ ಬೇಡಿಕೊಳ್ತಾರೆ ನೋಡ್ರಿ. ಕಮಲನೇತ್ರನಿದ್ದಾನಂತ, ಪುಣ್ಯಗಾತ್ರನಿದ್ದಾನಂತ, ಅಖಿಲ ಭುವನದ ಸೂತ್ರನಿದ್ದಾನಂತ, ಇಡೀ ಜಗತ್ತನ್ನು ನಡೆಸುವಂತಹ ಸೂತ್ರಧಾರಿಯಾಗಿದ್ದಾನೆ ಸಿದ್ಧಾರೂಢಜ್ಜ. ಅತ್ಯಂತ ಕೋಮಲವಾದಂತಹ ಹೃದಯವಂತನಾಗಿದ್ದಾನೆ, ಭಕ್ತರ ಮೇಲೆ ಅತ್ಯಂತ ದೀನನಾಗಿದ್ದಾನೆ, ಜನರೊಡನೆ ಯಾವಾಗಲೂ ಸಮ್ಮಿಲಿತವಾಗಿ ಇರ್ತಾನೆ, ಸುಪಾತ್ರನಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ, ಪವಿತ್ರನಾಗಿದ್ದಾನೆ. ಅಂತಹ ಸದ್ಗುರು ಸಿದ್ಧಾರೂಢ ಕ್ರೋಧವ್ಯಾಘ್ರನ ಶಾಂತಪಡಿಸುತ್ತಾ ರಕ್ಷಿಸೋ ಸುಚರಿತನಿ ಅಂತ ಹೇಳಿದರು. ಸಿದ್ಧಾರೂಢ ಪೋಳು ಹುಬ್ಬಳ್ಳಿ ಒಳಗಿದ್ದಾಗ ಅವ್ರದ ಕೀರ್ತಿ ಭಾರತದ ದೇಶ ತುಂಬೆಲ್ಲ ಹರಡಿತ್ತು. ಸಂಸಾರ ಅಂದ್ರೆ ಎಷ್ಟು ದುಸ್ತರ ಐತಿ ಅಂದ್ರೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ಏನಂದ್ರೆ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಿಸಲೊಲ್ಲದು ಗುಂಡು, ಮುಳುಗಿಸಲೊಲ್ಲದು ಬೆಂಡು, ಇಂತಪ್ಪ ಭವಶರದಿಯನ್ನು ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರನ್ನ ಹೇಳಿದರು ನೋಡ್ರಿ. ಸಂಸಾರ ಅಂದ್ರೆ ಎಲ್ಲರಿಗೂ ಸಹಿತ ದುಃಖದಾಯಕನ. ಇವತ್ತು ಪೂರ್ಣ ಸುಖಿಗಳಾಗಿ ಸಂಸಾರದೊಳಗೆ ಅದೇವು ಅನ್ನೋರನ್ನು ಎಲ್ಲೂ ನಮಗೆ ಕಾಣಕ್ಕೆ ಸಾಧ್ಯವಿಲ್ಲ. ಹಂಗೆ ಕುಮಟಾ, ಉಡುಪಿ ಹತ್ತಿರ ಇರುವಂಥ ಕುಮಟಾ ಅನ್ನುವಂಥ ನಗರದೊಳಗೆ ಹರಿಹರ ಮತ್ತು ಸರಸ್ವತಿ ಅಂತೇಳ್ಕರ ಇಬ್ಬರು ಗಂಡ ಹೆಂಡತಿ ಬಡತನದೊಳಗೆ ಜೀವನ ಮಾಡಕತ್ತಿದ್ರು. ಸಾಕಷ್ಟು ಅನುಭವಿಸಲಾರದಂಥ ಕಷ್ಟಗಳನ್ನು ಅನುಭವಿಸಿದ್ರು ಅವರು. ಅನುಭವಿಸಿ ಉಡುಪಿಗೆ ಹೋಗಿ ಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ದುಃಖ ಪಡ್ತಿದ್ರು. ಒಂದು ಸಾರಿ ಇಲ್ಲಿ ಮಠ ವಿಚಾರ ಮಾಡಿದ್ರಲ್ಲ, ನಾವು ಬದುಕಬಾರ್ದಪ್ಪ ಇನ್ನು ಅನ್ನೋ ಮಟ್ಟಕ್ಕೆ ವಿಚಾರ ಮಾಡಿದರು. ಆವಾಗ ಅವರ ಪೂರ್ವ ಸಂಚಿತದ ಕರ್ಮದ ಫಲವಾಗಿ ಅವರ ಕಿವಿಗೆ ಒಂದು ಸುದ್ದಿ ಮುಟ್ಟತೈತಿ. ಏನಂತಂದ್ರೆ, ಹುಬ್ಬಳ್ಳಿ ಶಹರದೊಳಗೆ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಂತೇಳಿಕರ ಪುಣ್ಯಾತ್ಮರಿದ್ದಾರೆ, ಅವರು ಭಕ್ತವತ್ಸಲರಿದ್ದಾರೆ, ಅವರ ಕೃಪಾದೃಷ್ಟಿ ಆತು ಅಂತಂದ್ರೆ ಎಂಥ ದುಃಖ ಇದ್ದರೂ ಸಹಿತ ಪರಿಹಾರ ಆಗತೈತಿ ಅನ್ನುವಂಥ ಸುದ್ದಿ ಅವ್ರ ಕಿವಿಗೆ ಮುಟ್ಟಿತು. ಹರಿಹರ ಮತ್ತು ಸರಸ್ವತಿ ಗಂಡ ಹೆಂಡತಿ ಇಬ್ಬರಿಗೂ ಸುದ್ದಿ ಮುಟ್ಟಿತು. ಇಬ್ಬರೂ ಏನು ಮಾಡಿದ್ರಂದ್ರೆ, ಸಾಯೋಕ್ಕಿಂತ ಪೂರ್ವದಲ್ಲಿ ಸಿದ್ಧಾರೂಢ ಮಹಾತ್ಮರ ದರ್ಶನವನ್ನಾದರೂ ಮಾಡಿಕೊಂಡು ಬರೋಣ ಅಂಥೇಳಿ ಹುಬ್ಬಳ್ಳಿಗೆ ಬಂದರು ನೋಡ್ರಿ. ಹುಬ್ಬಳ್ಳಿಗೆ ಬಂದ ಮಠ ನೋಡಿದರು, ಆ ಮಠದ ವಾತಾವರಣಕ್ಕೆ ಅವರ ಮನಸ್ಸೇ ಬದಲಿಯಾಗಿಬಿಡ್ತರಿ. ಅಗದಿ ಬಿಸಿಲಾಗಿ ನೀರಡಿಸಿದಂಥ ಒಂದು ಭೂಮಿಗೆ ಮಳೆ ಆದ ಕೂಡಲೇ ಏನು ಆನಂದ ಸಿಗತೈತೋ ಆ ಆನಂದ ಹರಿಹರ ಮತ್ತು ಸರಸ್ವತಿಗೆ ಸಿದ್ಧಾರೂಢರ ಮಠವನ್ನು ನೋಡಿದ ಕೂಡಲೇ ಸಿಕ್ಕಿಬಿಡ್ತರಿ. ನಾನು ಸಾಕಷ್ಟು ಸರಿ ಅನುಭವಿಸಿದ್ದೀನಿ ಏನಂತಂದ್ರೆ, ಹುಬ್ಬಳ್ಳಿ ಸಿದ್ಧಾರೂಢರ ಮಠಕ್ಕೆ ಹೋಗಿ ಒಮ್ಮೆ ಸಿದ್ಧಾರೂಢರ ಗದ್ದುಗೆಯ ದರ್ಶನವನ್ನು, ಗುರುನಾಥಾರೂಢರ ಗದ್ದುಗೆಯ ದರ್ಶನವನ್ನು ಮಾಡಿಬಿಟ್ರೆ ಇದರ ಮುಂದೆ ಏನೂ ಇಲ್ಲಪ್ಪ ಅಂಥೇಳಿ ಅನುಭವಕ್ಕೆ ಬರ್ತೈತ್ರಿ. ಅಷ್ಟು ಶಕ್ತಿಶಾಲಿಯಾದಂಥ ಪುಣ್ಯಕ್ಷೇತ್ರ ಸಿದ್ಧಾರೂಢರ ಮಠ. ಆವಾಗ ಸಿದ್ಧಾರೂಢ ಪೋಳು ಕುಂತಿದ್ರು, ಗೊತ್ತಾತು ಇವರು ಸಿದ್ಧಾರೂಢರಂಥೇಳಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಇಬ್ಬರು ಕೂಡಿ.
ಮಾಡಿ ತಾವು ಏನು ದುಃಖವನ್ನು ಪಟ್ಟುಕೊಂಡು ಬಂದಿದ್ರಲ್ಲ ಆ ದುಃಖವನ್ನು ಆ ಕ್ಷಣಕ್ಕೆ ಮರೆತು ಬಿಟ್ಟಿದ್ರು ಅವರು. ಸಿದ್ಧಾರೂಢರು ಆ ಹರಿಹರನ ತಲೆ ಮೇಲೆ ಕೈಯಿಟ್ಟು, ಯಾವ್ರಪ್ಪ ನೀನು, ಇಬ್ಬರು ಗಂಡ ಹೆಂಡತಿ ಎಲ್ಲಿಂದ ಬಂದ್ರಿ, ಏನು ಉದ್ದೇಶ ಇಟ್ಕೊಂಡು ಬಂದ್ರಿ ಇಲ್ಲಿ, ಎದಕ್ಕೆ ಬಂದ್ರಿಪ್ಪ ಅಂತ ಕೇಳಿದರು. ಆವಾಗ ಅಪ್ಪ ಯಾವ ಉದ್ದೇಶನೂ ಇಲ್ಲ, ಯಾವಾಗ ನಿಮ್ಮ ಈ ಪವಿತ್ರವಾದಂಥ ಪುಣ್ಯಕ್ಷೇತ್ರವನ್ನು ನೋಡಿದ್ವಿ, ಉದ್ದೇಶಗಳೆಲ್ಲವೂ ಅಡಗಿ ಹೋದವಪ್ಪ ಅಪ್ಪ, ಅದಕ್ಕೆ ಕೇಳೋದು ಏನೂ ಇಲ್ಲ, ನಮಗಿಲ್ಲಿ ಇರಾಕ ಅವಕಾಶ ಕೊಡ್ರಿ ಗಂಡ ಹೆಂಡತಿಗೆ, ಮಠದಾಗಿನ ಸೇವಾ ಮಾಡ್ಕೊತ ನಮ್ಮ ಜೀವನವನ್ನು ಸಾಗಿಸ್ತೀವಿ ಅಂದು ಬಿಟ್ಟು ನೋಡ್ರಿ, ಕಷ್ಟವನ್ನು ಪರಿಹಾರ ಮಾಡಪ್ಪ ಅಂಥೇಳಿ ಬೀಡಾಕೆ ಬಂದವ. ಸಿದ್ಧಾರೂಢರ ದರ್ಶನವಾದ ಕೂಡಲೇ, ಆ ಪುಣ್ಯಕ್ಷೇತ್ರದ ದರ್ಶನವಾದ ಕೂಡಲೇ ಕಷ್ಟವನ್ನು ಪರಿಹರಿಸು ಅನ್ನೋದನ್ನು ಸಹಿತ ಬೇಡೋದನ್ನು ಮರ್ತಾ, ಇಷ್ಟು ತಿಳ್ಕೋಬೇಕೈತಿಲ್ಲ. ಏನಂದ್ರೆ ಮಹಾತ್ಮರ ಸಂಪರ್ಕ ಬಂತಂದ್ರೆ, ಪುಣ್ಯಕ್ಷೇತ್ರಗಳ ಸಂಪರ್ಕ ಬಂತಪ್ಪ ಅಂದ್ರೆ ನಮ್ಮಲ್ಲಿದ್ದಂಥ ಆಶೆಗಳನ್ನು ಹಿಂಗೆ ಹೋಗುತ್ತಾವ, ಇಷ್ಟು ಮಾತ್ರ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ನೋಡ್ರಿ. ಅದಕ್ಕೆ ಆ ಸಿದ್ಧಾರೂಢಪ್ಪನ ನೋಡಿದ ಕೂಡಲೇ ಇಬ್ಬರಿಗೂ ಗಂಡ ಹೆಂಡತಿಗೆ ಆನಂದ ಬಾಷ್ಪಗಳು ಹೊಂಟವು. ಸಿದ್ಧಾರೂಢರಂದರು, ಇಲ್ಲೇ ಅಡಿಗೆ ಮನೆಯೊಳಗೆ ಉಳಿರಿ, ನಿಮಗೆ ಬೇಕಾದ ಸೇವಾ ಮಾಡ್ರಂತ ಹೇಳಿಬಿಟ್ರು. ಹರಿಹರ ಮತ್ತು ಸರಸ್ವತಿ ಕುಮಟಾದಿಂದ ಏನು ಬಂದಿದ್ದರು ಉಡುಪಿ ಹಂತೆ ಕುಮಟಾ, ಆ ಕುಮಟಾದಿಂದ ಸೀದಾ ಇಲ್ಲೇ ಉಳಿದು ಬಿಟ್ರು. ಮತ್ತಿಬ್ಬರು ಮಾತಾಡ್ತಾರೆ ಏನಂದ್ರೆ, ಬರೇ ಮಠದಾಗೇನು ಸೇವಾ ಅಷ್ಟೇ ಬೇಡ, ಊರಾಗ ಹೋಗಿ ಭಿಕ್ಷಾ ಬೇಡಿ ಬಂದನ, ಇದ್ದಿದ್ದ ಭಿಕ್ಷವನ್ನು ಮಠದೊಳಗೆ ಇಟ್ಟ, ಅದರೊಳಗೆ ಒಂದು ಸ್ವಲ್ಪ ನಾವು ಪ್ರಸಾದ ತೊಗೊಂಡು ಅಂಥೇಳಿ ಅದನ್ನೂ ಸಂಕಲ್ಪ ಮಾಡ್ತಾರೆ ನೋಡ್ರಿ. ಇಬ್ಬರು ಬೆಳಿಗ್ಗೆ ಎದ್ದ ಕೂಡಲೇ ಮಠದಾಗಿಂದೆಲ್ಲ ಸೇವಾ ಮಾಡಿ ಎರಡು ಜೋಳಿಗೆ ಹಾಕ್ಕೊಂಡು ಹುಬ್ಬಳ್ಳಿ ಊರಾಗ ಹೋಗಿ ಭಿಕ್ಷಾ ಬೇಡಿ ಸಿದ್ಧಾರೂಢರ ಮಠಕ್ಕೆ ತಂದು ಇಟ್ಟು ಅದರೊಳಗಿಂದ ಒಂದಿಷ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮ ಜೀವನ ನಡೆಸಿದ್ರು. ಒಂದು ದಿವಸ ಎರಡು ದಿವಸ ಅಲ್ಲ, ಒಂದು ವರ್ಷ ಸಿದ್ಧಾರೂಢರ ಮಠದೊಳಗೆ ಹಂಗೆ ಕಳೆದ್ರು ನೋಡ್ರಿ. ಹೆಂಗೆ ಆಗ್ತತಿ ಅವನ ಕೃಪಾ, ಯಾವಾಗ ಆಗ್ತತಿ ಅವನ ಅನುಗ್ರಹ ಅಂತ ನಾವು ತಿಳ್ಕೊಂಡಿರ್ತೀವಿ. ಒಮ್ಮೆ ಅವನ ಮಠಕ್ಕೆ ಹೋಗಿ ಬಂದ್ರೆ, ಒಂದಿಷ್ಟು ಕಾಣಿಕೆಯನ್ನು ಅವನ ಪೆಟ್ಟಿಗೆ ಒಳಗೆ ಹಾಕಿದರೆ, ಒಂದೆರಡು ಸೋಮವಾರ ಆರ್ತಿಗೆ ನಿಂತ್ರೆ ನಮ್ಮದು ಮುಗೀತಂತ ನಾವು ತಿಳ್ಕೊಂಡೇವು. ಒಂದು ವರ್ಷ ಹಗಲಿ ರಾತ್ರಿ ಸೇವಾ ಮಾಡಿನೂ ಮತ್ತು ಅವರು ಏನನ್ನಕತ್ತಾರಪ್ಪ ಅಂದ್ರೆ ಈ ಸೇವೆನೇ ಆನಂದ ಐತಿ ಅನ್ನಕತ್ತಾರೆ. ಅಂದಮೇಲೆ ಸಿದ್ಧಾರೂಢರ ಸಂಪರ್ಕ ಎಂಥದ್ದೈತಿ ತಿಳ್ಕೋಬೇಕು, ಅವ್ರ ಸಂಪರ್ಕಕ್ಕೆ ಹೋಗ್ಬೇಕು ನೋಡ್ರಿ. ಮುಂದೆ ಒಂದು ವರ್ಷ ಆದಮೇಲೆ ಅವರಿಗೆ ಅನಿವಾರ್ಯವಾಗಿ ತಮ್ಮ ಊರಿಗೆ ಹೋಗುವಂಥ ಪ್ರಸಂಗ ಬಂತ್ರಿ. ಸಿದ್ಧಾರೂಢರು ಅವ್ರದ್ದು ತಿಳ್ಕೊಂಡ್ರು, ತಿಳ್ಕೊಂಡು ಕೇಳ ಅವ್ರ ಗಂಡ ಹೆಂಡತಿ ಇದ್ದಲ್ಲಿನ ಬಂದು, ಏನಪ್ಪ ಹರಿಹರ ಕುಮಟಾಕ ಹೋಗಿ ಬರಬೇಕಾಗೈತಿ, ಹೋಗಲೂ ಬೇಡ ಅಂತ ವಿಚಾರ ಮಾಡಾಕತ್ತಾರೇನ ಗಂಡ ಹೆಂಡತಿ ಕೂಡಿ ಅಂತ ಅಂದುಬಿಟ್ರು. ಇಬ್ಬರು ಬಂದವ್ರನ್ನ ಸಿದ್ಧಾರೂಢಪ್ಪರು ಕಾಲು ಹಿಡಿದು ಕಣ್ಣೀರು ಹಾಕಾಕತ್ತರು. ಯಪ್ಪ ಸರ್ವಾಂತರ್ಯಾಮಿಯಾದಂತಹ ಪರಮಾತ್ಮನು ನೀನು, ಅನಿವಾರ್ಯವಾಗಿ ಹೋಗುವಂಥ ಪ್ರಸಂಗ ಬಂದೈತಿ, ಆದರೆ ನಿನ್ನ ಶ್ರೀಚರಣಗಳನ್ನು ಬಿಟ್ಟು ಹೋಗಬಾರ್ದು ಅಂಥೇಳಿ ಕರ ಮನಸ್ಸು ಹೇಳಾಕತ್ತೈತಿ ತಂದೆ. ಆ ಕೆಲಸ ಆಗದಿದ್ದರೂ ಅಷ್ಟೇ ಹೋತು, ನಾವು ಇಲ್ಲೇ ಸಾಯ್ತೇವೆ ಮಠದಾಗನ ಕರೆ ನಾವು ಹೋಗೋದಿಲ್ಲ ಅಂದ್ರೆ ಗಂಡ ಹೆಂಡತಿ. ಆದ್ರೂ ಸಹಿತ ಭಕ್ತ ವತ್ಸಲನಾದಂಥ ಸದ್ಗುರು ಸಿದ್ಧಾರೂಢ ಅಜ್ಜವರು ಏನು ಮಾಡಿದ್ರಂದ್ರೆ, ನೀವು ಹೋಗ್ರಿಪ್ಪ ಅಂಥೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೇನು ಬೇಕದನ್ನು ಊಟ ಸಹಿತ ತಾಮ ಕಟ್ಟಿಸ್ಕೊಟ್ರಂತ. ಆವಾಗ ಸರಸ್ವತಿ ಆ ಹರಿಹರ ಇಬ್ಬರು ಕೂಡಿ ಕಣ್ಣೀರು ಹಾಕಾಕತ್ರು, ಅಪ್ಪ ನಮ್ಮನ್ನು ಕಳಸಾಕತ್ತಿದ್ದಿ ಹೊಳಿ ನಮ್ಮ ಊರಿಗೆ, ಆದರೆ ಮತ್ತೆ ನಿನ್ನಂತೇಕ ಲಗೂನ ಬರೋ ಹಂಗೆ ಆಶೀರ್ವಾದವನ್ನು ಮಾಡಂದರು. ಆವಾಗ ಸಿದ್ಧಾರೂಢರು ಒಂದು ಮಾತು ಹೇಳಿದರು, ನಾ ಯಾವಾಗಲೂ ಸಹಿತ ನನ್ನನ್ನು ನಂಬಿದಂತಹ ಭಕ್ತರ ಹಿಂದೆ ಮುಂದೆನೇ ಇರ್ತನಪ್ಪ, ನೀವು ಮುಂದೆ ಹೊಂಟ್ರೆ ಹಿಂದಿಂದ ನಾ ನಿಮ್ಮ ಜೋಡಿನೇ ಇರ್ತೇನೆ, ನೀವು ಯಾವಾಗ ನನ್ನ ಕರೆದರೂ ಸಹಿತ ನಿಮ್ಮ ಹಂತೇಕ ಬರ್ತೇನೆ, ಚಿಂತೆ ಮಾಡಬೇಡ್ರಿಪ್ಪ ಹೋಗ್ರಿ ಅಂತೇಳಿಕರ ಆಶೀರ್ವಾದವನ್ನು ಮಾಡಿ ಅಭಯವನ್ನು ನೀಡಿ ಕಳಿಸಿಕೊಟ್ರಂತ ನೋಡ್ರಿ.
ಇಬ್ಬರೂ ನಡ್ಕೋಂತ ಹೊಂಟರು ಕುಮಟಾಕ. ಒಂದು ದಿವಸ ನಡೆದರು, ವಸ್ತಿ ಮಾಡಿದ್ರು, ಮತ್ತೆ ಮರಣಿ ದಿವಸ ನಡೆಯಕತ್ತರು. ಭಜನೆ ಮಾಡ್ಕೊಂತ ಓಂ ನಮಃ ಶಿವ ಅನ್ಕೊಂತ ಸಿದ್ಧಾರೂಢ ಸದ್ಗುರುಗಳ ಲೀಲೆಗಳನ್ನು ಸ್ಮರಣೆ ಮಾಡ್ಕೊಂತ ಏನು ಮಾಡಿಬಿಟ್ರಂತಂದ್ರೆ ಆನಂದದಿಂದ ಹೊಂಟುಬಿಟ್ರು. ಆವಾಗ ಘೋರವಾದಂಥ ಅರಣ್ಯ ಬಂತು ನೋಡ್ರಿ. ಆ ಅರಣ್ಯದೊಳಗೆ ಭಜನೆ ಮಾಡ್ಕೊಂತ ಸರಸ್ವತಿ ಮೈ ಮರೆತು ಬಿಡ್ತಿಲ್ಲ ಅಂತ ನೋಡ್ರಿ. ಸಿದ್ಧಾರೂಢರ ಹಂತಿಕ ಅದನ್ನವ್ರಂಗೆ ನಡ್ಕೊಂತ ಹೊಂಟಾಳ. ಏನೋ ಒಂದು ಕಾರಣಕ್ಕೆ ಹರಿಹರ ಆಕಿ ಗಂಡ ಸ್ವಲ್ಪ ಹಿಂದುಳಿದ. ಸರಸ್ವತಿ ಹಂಗೆ ಭಜನೆ ಮಾಡ್ಕೊಂತ ಮುಂದೆ ಹೊಂಟಾಳ. ಹೋಗುವಾಗ ದೊಡ್ಡದೊಂದು ಹುಲಿ ಬಂದುಬಿಡ್ತಾರೆ ಅಲ್ಲಿ ಹೆದರಿಗೆ. ಆ ಹುಲಿ ನೋಡಿದ ಕೂಡಲೇ ಹೆದರಿಬಿಟ್ಲು ಸರಸ್ವತಿ. ಆಕೆ ಹೆದರು ಕುಡಿದ ಹುಲಿ ಮತ್ತೂ ಕ್ರೋಧ ಹೊಂದಿ ಇನ್ನೇನು ಆಕೆ ಮೇಲೆ ಜಿಗಿಬೇಕಂಥೇಳಿ ಓಡಿ ಬಂದು ಜಿಗಿತು. ಅಷ್ಟೊತ್ತಿಗೆ ಸಿದ್ಧಾರೂಢ ರಕ್ಷಣೆ ಮಾಡಪ್ಪ ಅಂತ ಕೂಗಿದ್ಲು ನೋಡ್ರಿ. ಅಷ್ಟು ಕೂಗುಡ್ದ ಹಿಂದೆ ಸರ್ದು ಬೀಳ್ತಿಳಂತ ಆಕಿನ ಒಂದು ಕಡೆ ಹಿಡಿದ್ದಾರೆ, ಒಂದು ಕಡೆ ಕೈ ಮಾಡಿ ಆ ಹುಲಿಗೆ ಅಲ್ಲೇ ನಿಲ್ಲಂಥೇಳಿ ಆದೇಶವನ್ನು ಕೊಟ್ಟಾರ. ಹುಲಿ ಸುಮ್ಮನೆ ನಿಂತಂತ ಸರಸ್ವತಿ ಮೂರ್ಛಿತಳಾಗಿ ಬಿದ್ದಳು. ಹರಿಹರ ಆಕೆ ಚೀರಿದ್ರ ನೋಡಿ ಓಡಿ ಬಂದು ನೋಡ್ತಾನೆ. ಸಾಕ್ಷಾತ್ ಸಿದ್ಧಾರೂಢ ಸದ್ಗುರುಗಳು ತನ್ನ ಧರ್ಮಪತ್ನಿಯಾದಂತಹ ಸರಸ್ವತಿಯನ್ನು ಹಿಡ್ಕೊಂಡು ನಿಂತಾರೆ ನೋಡ್ರಿ. ಬೀಳಬಾರ್ದಂಥೇಳಿ ಆಕೆಗೆ ಆಶ್ರಯವಾಗಿ ನಿಂತಾರೆ. ಓಡಿ ಬಂದ ಸಿದ್ಧಾರೂಢರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅಷ್ಟರೊಳಗೆ ಸರಸ್ವತಿ ಎಚ್ಚರ ಆದಲು. ಸಿದ್ಧಾರೂಢರನ್ನ ನೋಡಿ ಆನಂದ ಬಾಷ್ಪಗಳನ್ನು ಸುರಿಸಿ, ಯಪ್ಪ ಇಂಥ ಗೌರವ ಅರಣ್ಯದೊಳಗೆ ನೀವು ಹೆಂಗೆ ಬಂದ್ರಿ ಅಂತ ಕೇಳ್ತಾರೆ ಇಬ್ಬರು ಕೂಡಿ. ಸಿದ್ಧಾರೂಢರು ಏನಂದ್ರಂದ್ರೆ, ನೀವು ಊರಿಗೆ ಹೋಗುವಾಗ ನಿಮಗೆ ಹೇಳಿದ್ನೋ ಇಲ್ಲೋ, ನಾ ಯಾವಾಗ ನಿಮ್ಮ ಹಿಂದಿಂದ ಇರ್ತೇನೆ, ನೀವು ಕರೆದಾಗ ಬರ್ತಾನಂತ ಹೇಳಿದ್ನೋ ಇಲ್ಲೋ, ನೀ ಸಿದ್ಧಾರೂಢ ಅಂತ ಒದರಿದಿ ಆಗ ಇಲ್ಲಿ ಬನ್ನಿ ನಾನು ಅಂತ ಸಿದ್ಧಾರೂಢರು ಹೇಳಿದ್ರಂತ. ಎದುರಿಗೆ ಹುಲಿ ನಿಂತಿತ್ತು, ಸೌಮ್ಯವಾಗಿತ್ತು. ಅದರ ಹಂತೇಕ ಹೋಗಿ ಅದ್ರ ಕಿವಿಯಾಗಿ ಏನೋ ಹೇಳಿದಂಗೆ ಮಾಡ್ರಂತಾರೆ ಸಿದ್ಧಾರೂಢರು. ಹೋತ ಹುಲಿ ನಡ್ರಿ ಅಂತ ಹೇಳ್ಕರ ಅವ್ರ ಜೋಡಿ ಒಂದಿಷ್ಟು ಮುಂದೆ ಬಂದು ಮುಂದೆ ಅದೃಶ್ಯರಾಗ್ಬಿಟ್ರಂತ. ಸಿದ್ಧಾರೂಢರ ಲೀಲಾ ಎಷ್ಟು ದೊಡ್ಡದು, ಸಿದ್ಧಾರೂಢರು ಎಷ್ಟು ಕರುಣಾಕರರು, ಸಿದ್ಧಾರೂಢರು ಎಷ್ಟು ದಯಾಸಾಗರರು ಅಂತ ಹೇಳ್ಕರ ಅವರನ್ನು ಗುಣಗಾನ ಮಾಡ್ಕೊತ ಇಬ್ಬರು ಗಂಡ ಹೆಂಡತಿ ತಮ್ಮ ಊರಿಗೆ ಹೋದರು. ಊರಿಗೆ ಹೋಗಿ ತಮ್ಮದು ಪಟ್ಟನ ಕೆಲಸ ಮುಗಿಸ್ಕೊಂಡ ಮತ್ತೆ ಎರಡು ದಿವಸದೊಳಗಂದ್ರೆ ಹುಬ್ಬಳ್ಳಿಗೆ ಹೊಂಟರು. ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢಪ್ಪಗೆ ಯಾವಾಗ ನಾವು ಭೇಟಿ ಆದೇವಪ್ಪ ಅಂತ ಹಂಬಲ ಮನದೊಳಗ್ರಿ. ಮತ್ತೆ ನಾಮಸ್ಮರಣೆಯನ್ನು ಮಾಡ್ಕೊತ ಭಜನೆ ಮಾಡ್ಕೊತ ಇಬ್ಬರು ಗಂಡ ಹೆಂಡತಿ ಸಿದ್ಧಾರೂಢರ ಗುಣಗಾನವನ್ನು ಮಾಡ್ಕೊತ ಆನಂದ ಬಾಷ್ಪಗಳನ್ನು ಸುರಿಸ್ಕೊತ ಮತ್ತೆ ಹೊಳ್ಳಿ ಹುಬ್ಬಳ್ಳಿ ಕಡೆ ಬರಾಕತ್ರು. ಮತ್ತೆ ಆ ಘೋರವಾದಂಥ ಅರಣ್ಯ ಬಂತು. ಅರಣ್ಯ ಬರ್ಬಿಡ್ದ ಯಾವ ಜಗದೊಳಗೆ ಹುಲಿ ಬೆಟ್ಟಾಗಿತ್ತೋ ಅದೇ ಜಗದೊಳಗೆ ಮತ್ತೆ ಹುಲಿ ಕುಂತಿತ್ತಲ್ಲೇ. ಇಬ್ಬರಿಗೂ ಮತ್ತೆ ಹೆದರಿಕೆ ಬಂತು, ಹುಲಿ ಇಲ್ಲೇ ಐತಿ. ಆದ್ರೆ ಆ ಹುಲಿ ನೋಡಿದ ಕೂಡಲೇ ಏನು ಅನಿಸ್ತಂದ್ರೆ ಏನೋ ಒಂದು ಸ್ವಲ್ಪ ಶಾಂತ ಆಗೈತಪ್ಪ ಇದು ಅನ್ಸಾಕತ್ತು. ಸಾವಕಾಶ ಓಂ ನಮ ಶಿವಾಯ ಸಿದ್ಧಾರೂಢ ಅನ್ಕೊತ ಮುಂದೆ ಹೊಂಟರು. ಹುಲಿ ಓಡಿ ಬಂದಿದ್ದ ಏನು ಮಾಡಿತ್ತಂದ್ರೆ ಇಬ್ಬರಿಗೂ ಕಾಲಿಗೆ ನಮಸ್ಕಾರವನ್ನು ಮಾಡಿತ್ತಂತ ನೋಡ್ರಿ. ಹರಿಹರ ಮತ್ತು ಸರಸ್ವತಿಗೆ ಬರೀ ಸಿದ್ಧಾರೂಢರಿಗೆ ಅಷ್ಟೇ ಅಲ್ಲ, ಸಿದ್ಧಾರೂಢರನ್ನು ನಂಬಿದಂಥ ಭಕ್ತರಿಗೆ ಸಹಿತ ಹುಲಿ ನಮಸ್ಕಾರ ಮಾಡಿತ್ತು ಅಂದರೆ ಸಿದ್ಧಾರೂಢರ ಶಕ್ತಿ ಅಂಥದ್ದಿರ್ಬೋದು, ಸಿದ್ಧಾರೂಢರ ಕೀರ್ತಿ ಎಷ್ಟು ದೊಡ್ಡದಿರ್ಬೋದು ವಿಚಾರ ಮಾಡ್ಬೇಕು. ಆ ಹುಲಿ ಏನು ಮಾಡಿತ್ತಂದ್ರೆ ಆ ಅರಣ್ಯ ದಾಟೋ ಮಠನೂ ಸಹಿತ ಅವ್ರ ಮುಂದನ ಬಂದು ಅರಣ್ಯ ದಾಟಿದ ಕೂಡಲೇ ಹೊಳ್ಳಿ ಮತ್ತು ಗುಡ್ಡದಾಗ ಹೋಗಿಬಿಡ್ತಂತ. ಸಿದ್ಧಾರೂಢರ ಮಠಕ್ಕೆ ಬಂದರು, ಇಬ್ಬರು ಆನಂದ ಬಾಷ್ಪಗಳನ್ನು ಸುರಿಸಿದರು. ಸದ್ಗುರುನಾಥ ನೀ ಬಂದು ನನ್ನನ್ನು ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ನಾವು ಇವತ್ತು ಹುಲಿಗೆ ಆಹಾರವಾಗಿ ಇವತ್ತು ಹುಲಿ ಹೊಟ್ಟೆಯಾಗಿರ್ತಿದ್ದೀರಿಪ್ಪ ಅಂದರು. ಸಿದ್ಧಾರೂಢರಂದರು ನಾ ಬಂದಿಲ್ಲಲ್ಲಿ, ನಿಮ್ಮ ಭಕ್ತಿಯಲ್ಲಿ ನನ್ನ ರೂಪದಿಂದ ಬಂದು ನಿಮ್ಮನ್ನು ರಕ್ಷಣೆ ಮಾಡಿತ್ತಂತ ಹೊಳ್ಳಿ ಮತ್ತು ಅವ್ರಿಗೆ ಹೇಳ್ತಾರೆ. ಆವಾಗ ಸಿದ್ಧಾರೂಢ ಪೂಳ ಹೇಳಿದ್ರಂತ ಕಿವಿಯಾಗಿ ಏನು ಹೇಳಿರ್ಬೋದು ಸಿದ್ಧಾರೂಢ ಅಂಥೇಳಿ ಕೇಳಾತಿದ್ರಿ. ಹೌದಲ್ಲ, ಮನುಷ್ಯನಾಗ ಸಂಶಯ ಇತ್ತು. ಹೌದಲ್ಲ, ನಿಮಗೆ ಆ ಹುಲಿಗೆ ಏನು ಹೇಳಿದ್ದಂದ್ರೆ ಇನ್ನು ಯಾವಾಗ ಇವರು ಹುಬ್ಬಳ್ಳಿಗೆ ಬರ್ತಿದ್ರಪ್ಪ ಅಂದ್ರೆ, ಯಾವಾಗ ತಮ್ಮೂರಿಗೆ ಹೊಳ್ಳಿ ಹಾಕಿದ್ರಪ್ಪ ಅಂದ್ರೆ, ಈ ಅರಣ್ಯವನ್ನು ದಾಟಿಸುವಂತಹ ಜವಾಬ್ದಾರಿ ನಿಂದಂತ ಹೇಳಿದ್ನಪ್ಪ, ಹಂಗೆ ಅದು ತನ್ನ ಕಾರ್ಯವನ್ನು ತಾ ಮಾಡಿತಂತ ಹೇಳಿದ್ರಂತ. ಹಿಂಗೆ ಸಿದ್ಧಾರೂಢಪ್ಪಗಳು ನಮ್ಮನ್ನು ಸಹಿತ ಅನುಗ್ರಹಿಸಲಿ, ಕ್ರೂರ
ಗುಣಗಳಿಂದ ನಮ್ಮನ್ನು ರಕ್ಷಿಸಲಿ ಅಂತೇಳಿ ಬೇಡಿ ಇವತ್ತಿನ ಮಾತಿಗೆ ಬ್ರಾಹ್ಮಣ ಕೊಡ್ತೀನಿ.